ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಭದ್ರಾವತಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದ ವೈಡಿ ಉಷಾ ಸತೀಶ್ ಗೌಡ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಮೇಡಮ್. ಮೇಡಮ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ಸಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅಲ್ಲಿ ರಾಜಕೀಯ ಪ್ರವೇಶ ಆಯ್ತು. ಮೇನ್ ರೀಸನ್ ನನ್ನ ಹಸ್ಬೆಂಡ್, ಅವ್ರ ಇದ್ರಿಂದ ನನ್ನ ಈ ರಾಜಕೀಯ ಪ್ರವೇಶ ಆಯ್ತು. ಎಷ್ಟು ವರ್ಷದ ರಾಜಕೀಯದ ಅನುಭವ ಇಲ್ಲ? ಖಂಡಿತ ನನಗೆ ರಾಜಕೀಯ ಅನುಭವ ಇಲ್ಲ. ಒಂದು ಸೋಷಿಯಲ್ ವರ್ಕರ್ ಆಗಿ ಇದರಿಂದ ಏನಾದ್ರು ಕೆಲಸ ಕಡೆ ಮಾಡ್ತೀರಾ? ಇಲ್ಲ ಇಲ್ಲ, ನಾನು ಕಾಲೇಜ್ ಬಿಟ್ಟು ಬರ್ತಿದ್ದಂಗೆ ನಾನು ಒಂದು ರಾಜಕೀಯ ಪ್ರವೇಶ ಆಗಿರೋದು. ಡೈರೆಕ್ಟ್ ಒಂದು ಪೊಲಿಟಿಕಲ್ ಕೆಲಸ, ಒಂದು 2 ವರ್ಷ ಗ್ಯಾಪ್, ಅದರಿಂದ ನಂದು ಡೈರೆಕ್ಟ್ ನಂದು ರಾಜಕೀಯ. ತಮ್ಮ ಇಂಪ್ರೆಷನ್ ಏನು? ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ತಾವು ವರ್ಕ್ ಮಾಡ್ತಾ ಇದ್ದೀರಾ, ಸೊ ಇನ್ ಕೇಸ್ ಇನ್ ಫ್ಯೂಚರ್ ಮುಂದೆ ಏನ್ ಆಗ್ಬೇಕು ಅಂತ ತಮ್ಮ ಇಂಟೆನ್ಷನ್ ಇದೆ? ಜಪಿ ಮೆಂಬರ್ ಆಗಿ 3 ವರ್ಷ 5 ತಿಂಗಳು ಮೇ ಬಿ ಸಮಥಿಂಗ್ ಆಗಿದೆ. ಇಲ್ಲಿವರೆಗೂ ನಮ್ಮ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತೆ, ಜಿಲ್ಲೆಗೆ ಸಂಬಂಧಪಟ್ಟಂತೆ, ಇಲ್ಲಿವರೆಗೂ ತಾವು ಗೆದ್ದ ಮೇಲಿಂದ ಇಲ್ಲಿ ನಿಮಗೆ ಸಂಬಂಧಪಟ್ಟಂತ ಅಥಾರಿಟಿಗೆ ಏನೇನು ಕೆಲಸ ಕಾರ್ಯಗಳನ್ನ ತಾವು ಮಾಡಿದ್ದೀರಾ? 80% ವಾಟರ್ ಸಪ್ಲೈ ಎಲ್ಲ ಕವರ್ ಮಾಡಿದೀವಿ. ಹಾಗೆ ಬಂದಿರೋ ಅನುದಾನನ ಕರೆಕ್ಟ್ ಆಗಿ ನಿರ್ವಹಣೆ ಮಾಡೋ ಅಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗಿದ್ದೀವಿ. ನೇರವಾಗಿ ಜನಕ್ಕೆ ತಲುಪಿಸುವಂತ ಅದೇ ಆ ನಿರ್ವಹಣೆ ಸದೆ ಜನಗಳ ನೇರವಾಗಿ ತಲುಪಿಸೋದು. ಏನ್ ವರ್ಕ್ ಆಗ್ಬೇಕು ಅಂತ ಸರ್ಕಾರ ಮೆನ್ಷನ್ ಮಾಡಿರುತ್ತೆ, ಆ ಕೆಲಸಗಳನ್ನ ಜನರಿಗೆ ತಲುಪಿಸುವಂತ ಕೆಲಸಗಳನ್ನ ಎಷ್ಟೊಂದು ಹಣ ಬಳಕೆ ಮಾಡಿದ್ದಾವು ಜನಗಳಿಗೆ ಕಷ್ಟಕ್ಕೆ ಪರಿಹಾರ ಮಾಡ್ಕೊಂಡಿದ್ದೀವಿ. ಮೈನರ್ ಟ್ಯಾಂಕ್ಸ್ಗಳು, ಪೈಪ್ ಲೈನ್ಸ್, ರಿಪೇರಿ ವರ್ಕ್ಸ್, ಸ್ಕೂಲ್ ರಿಪೇರಿಸ್, ಸ್ಕೂಲ್ಗಳಿಗೆ ಡೆಸ್ಕ್, ಸರ್ಕಾರದಿಂದ ಏನ್ ನಾರ್ಮ್ಸ್ ಬರುತ್ತೋ ಅದನ್ನ ಜನಗಳಿಗೆ ತಲುಪಿಸುವ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಇಷ್ಟು ಕೆಲಸಗಳು ಕಾರ್ಯಗಳು ಮಾಡಿದ್ರು. ಇನ್ನು ಮುಂದೆ ಇರುವಂತ ಟೈಮ್ ಇನ್ನೊಂದು 1.5 ವರ್ಷ ಕಾಲಾವಧಿ ತಮಗಿದೆ, ಇನ್ನು ಉಳಿದಂತ ಟೈಮಲ್ಲಿ ಏನು ಪ್ಲಾನ್ ಮಾಡ್ಕೊಂಡಿದ್ರು ತಾವು? ನಮ್ಮ ಜಿಲ್ಲಾ ಪಂಚಾಯತಲ್ಲಿ ಅದನ್ನೇ ಒಂದು ನಿಮಿಷ ಜಿಲ್ಲಾ ಪಂಚಾಯತಲ್ಲಿ ಮೇಯ್ನ್ ಆಗಿ ಅದೇ ನಮಗೆ ಬರೋದು. ನಮಗೆ ಜಿಲ್ಲಾ ಪಂಚಾಯತಲ್ಲಿ ಇಷ್ಟು ದುಡ್ಡು ಕೊಟ್ಟು ನೀವು ಮಾಡಿ ಅಂತ ಹೇಳೋದಿಲ್ಲ. ಇಲ್ಲಿ ಮೇಯ್ನ್ ಬರೋದು ಸರ್ಕಾರ ಏನು ಹೇಳತ್ತೆ ಅಂದರೆ ಆಗ್ತಾ ಇರೋ ವರ್ಕ್ಗಳನ್ನ ನೀವು ಪ್ರಾಪರ್ ಆಗಿ ನಡೀತಾ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಫಾಲೋ ಅಪ್ ಮಾಡಿ ಅಂತ ಹೇಳೋದು. ಆ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಗೆ ಬಂದಿರೋ ಇದರಲ್ಲಿ ಅವ್ರು ಏನ್ ನಾರ್ಮ್ಸ್ ಹಾಕಿರ್ತಾರೋ ಅದನ್ನ ಜನಗಳಿಗೆ ತಲುಪಿಸುವ ವ್ಯವಸ್ಥೆನ ನಾವು ಮಾಡ್ಕೊಂಡ್ವಿ. ಮುಂದೇನು ಅದೇ ತರ ಮಾಡ್ಕೊಂಡು ಇಂಟೆನ್ಷನ್ ಏನಿರುತ್ತೆ ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಾಗ ಇದನ್ನ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಮೇಜರು ವಾಟರ್, ಮೇಜರು ರೋಡು, ಜನಗಳಿಗೆ ಮೂಲಭೂತವಾಗಿ ಬೇಕಾಗಿರೋದು ಮೇಜರ್ ಆಗಿ ರೋಡು, ವಾಟರ್ ಸಪ್ಲೈಯು. ಇದು ವಾಟರ್ ಸಪ್ಲೈಗೆ ಈಗಿನ ತೊಂದರೆ ಇಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆಯೂ ಕವರ್ ಮಾಡ್ಕೊಂಡಿದ್ದೀವಿ. ರೋಡಿನ ಪ್ರಾಬ್ಲಮ್ ಇದೆ, ಬಟ್ ಸ್ಪೆಷಲ್ ಗ್ರೇಡ್ಸ್ ತರಬೇಕು. ಸ್ಪೆಷಲ್ ಗ್ರೇಡ್ಸ್ ಈಗ ಆಲ್ಮೋಸ್ಟ್ ತಂದಿದ್ದೀವಿ, ಎಷ್ಟಾಗತ್ತೋ ನಮ್ಮ ಕೈಲಷ್ಟು. ಈಗ ಸದ್ಯಕ್ಕೆ ಈಗ ಯಾವುದನ್ನು ತಗೊಳಕ್ ಆಗ್ತಾ ಇಲ್ಲ, ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋ ವ್ಯವಸ್ಥೆಯಲ್ಲಿ ಈಗ ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಸ್ವಚ್ಛತೆ ಬಗ್ಗೆ ತಾವು ಏನು ಇಲ್ಲಿವರೆಗೂ ಕೈಗೊಂಡಿದ್ದೆ ಜನಗಳಿಗೆ ಯಾವ ರೀತಿ ತಿಳುವಳಿಕೆ ಮೂಡಿಸಿದ್ರು? ಅದ್ರ ಮಟ್ಟಿಗೆ ಏನು ತೊಂದರೆ ಇಲ್ಲ ಸ್ವಚ್ಛತೆ, ಯಾಕಂದ್ರೆ ನಮ್ಮ ಜಿಲ್ಲೆ ಈಗ ಆಲ್ರೆಡಿ ನಿರ್ಮಲ ಇದರಲ್ಲಿ ಈಗ ಆಲ್ರೆಡಿ ನಾವು ಪ್ರಶಸ್ತಿ ತಗೊಂಡಿದ್ದೀವಿ. ನಮ್ಮ ಜಿಲ್ಲೆ ಲಾಸ್ಟ್ ಜಿಲ್ಲೆ ತಗೊಂಡಿದ್ದೀವಿ. ಹಾಗೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಆದ್ರೂ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ನಿರ್ಮಲ ಭಾರತ ನಿರ್ಮಲ ಕರ್ನಾಟಕ ಅಂದ್ಬಿಟ್ಟು ಈಗ ಹೊಸ ಯೋಜನೆಯನ್ನು ಶುರು ಮಾಡ್ತಾ ಇದೆ. ಜನಗಳನ್ನ ಆದಷ್ಟು ಮೋಟಿವೇಟ್ ಮಾಡಿ ಹೊರಗಡೆಯಲ್ಲೂ ಇದು ಮಾಡಿದಂಗೆ ಆದಷ್ಟು ಮೋಟಿವೇಟ್ ಮಾಡಿ ತಮ್ಮ ಮನೇಲಿ ತಾವು ಇದು ಮಾಡ್ಕೊಂಡಂಗೆ ಮೋಟಿವೇಟ್ ಮಾಡ್ತಾ ಇದ್ದೀವಿ. ಆ ಕೆಲಸ ನಡೀತಾ ಇದೆ. ಆದಷ್ಟು ಸರ್ಕಾರ ಹೇಳಿದಂಗೆ ಒಬ್ರೊಬ್ರು ಮೆಂಬರ್ ಇಂದ 100 ಮ್ಯಾಕ್ಸಿಮಮ್ ಆಗ್ಬೇಕು ಅನ್ನೋದನ್ನ ಇಟ್ಟ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸ್ವಚ್ಛತೆ ಕಾಪಾಡೋದಕ್ಕೆ
ಫೆಸಿಲಿಟೀಸ್ ಯಾವ ರೀತಿ ಕೊಟ್ಟಿದ್ದೀರಾ? ಅಂದ್ರೆ ಮನೆ ಮುಂದೆ ಕಸ ತಗೊಂಡ್ಬಂದು ಬೇರೆ ಕಡೆ ಹಾಕುವ ರೀತಿನ ಇಲ್ಲ ಅವ್ರಿಗೆ ಆ ರೀತಿ ಒಂದು ಸ್ಟೋರ್ ಮಾಡುವಂತ ಅಂದ್ರೆ ಎಲ್ಲ ನಮ್ಮಲ್ಲಿ ನಗರಸಭೆ ಬಂದಂಗೆ ಬರೋದಿಲ್ಲ. ಇದು ಬರೋದಿಲ್ಲ. ನಮ್ಮಲ್ಲಿ ನೀಟಾಗಿ ಇಟ್ಕೋಬೇಕು ಅನ್ನೋ ಒಂದು ಇದಿದೆ. ಬಟ್ ರೋಡ್ಗೆಲ್ಲ ನೀಟಾಗಿ ಗ್ರಾಮ ಪಂಚಾಯತಿಗಳು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅದರ ಮಟ್ಟಿಗೆ ಇಟ್ಟಿಲ್ಲ. ಮನೆಗಳಲ್ಲಿ ಯಾಕಂದ್ರೆ ನಮ್ಮ ಹಳ್ಳಿ ಪ್ರದೇಶ ಆಗಿರೋದ್ರಿಂದ ಆದಷ್ಟು ನಾವು ಹಸುಗಳು ಇವರು ಗೊಬ್ಬರಗುಂಡಿ ಯೂಸ್ ಮಾಡೋದ್ರಿಂದ ಅಲ್ಲಿ ಸ್ವಚ್ಛತೆ ಅಲ್ಲಿಗೆ ಹೋಗತ್ತೆ. ಬಿಟ್ಟರೆ ಬೀದಿಲಿ ಹಾಕೋದು ಇದು ಎಲ್ಲ ಎಲ್ಲೋ ರೇರ್ ಕೇಸಸ್. ಅಂತ ಸಿಟಿಗಳಂಗೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ನಮ್ಮಲ್ಲಂದ್ರೆ ಅವರೇ ಓನ್ ಇದ್ ಮಾಡೋದ್ರಿಂದ ವಿ ಹ್ಯಾವ್ ಟು ಮೇಂಟೈನ್. ಅವ್ರ ಜನಗಳಿಗೆ ಏನೋ ಒಂದು ಮೇಂಟೈನ್ ಅದು ವೃದ್ಧಿನ ಅದು ಮೇಂಟೈನ್ ಹಾಕೊಂಡು ಹೋಗ್ತಾ ಇರೋದು. ಅದು ಮಟ್ಟಿಗೆ ನಮ್ಮಲ್ಲಿ ಅಂತ ಮೇಜರ್ ಪ್ರಾಬ್ಲಮ್ ಬರೋದಿಲ್ಲ. ನಿಮ್ಮ ಒಂದು ವಿಲೇಜ್ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟ ಟಾಯ್ಲೆಟ್ ಫೆಸಿಲಿಟೀಸ್ ಹಳ್ಳಿಗಳ ತುಂಬಾ ಸಮಸ್ಯೆ ಇದೆಯಲ್ಲ, ಅದಕ್ಕೆ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲಿ ಶೌಚಾಲಯ ಇರಬೇಕು ಅಂತ. ನಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ. ನಮ್ಮಲ್ಲಿ ಎಲ್ಲರೂ ಆಲ್ಮೋಸ್ಟ್ 95% ಟಾಯ್ಲೆಟ್ಸ್ಗಳೆಲ್ಲ ರೆಡಿ ಇದಾವೆ. ಎಲ್ಲ ಅವ್ರ ಮನೆಯಲ್ಲೆಲ್ಲ ಮಾಡ್ಸ್ಕೊಡ್ತಿದ್ರೆ ಸರ್ಕಾರದಿಂದ ಬರೋದನ್ನ ನಾವು ಜನಗಳಿಗೆ ತಲುಪಿಸಬೇಕು. ನಾವು ಡೈರೆಕ್ಟ್ ನಮ್ಮ ಜಿಲ್ಲಾ ಪಂಚಾಯತಿಂದ ಮಾಡ್ತಾ ಇಲ್ಲ. ಗ್ರಾಮ ಪಂಚಾಯತಿ ನೆರವು ತಗೊಂಡು ನಾವು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾವು ಮಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್ಕಾರದಿಂದ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ನಾವು ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಒಂದು ಜಿಲ್ಲಾ ಪಂಚಾಯತಿ ಬಡ ಕುಟುಂಬದವರಿಗೆ ಏನೇನು ಮಾಡಿದ್ರು ಅಂದ್ರೆ ಹಿಂದುಳಿದ ವರ್ಗ ಅಂತ ತುಂಬಾ ಇರುತ್ತಲ್ಲ ವಿಲೇಜಲ್ಲಿ, ಅಂದ್ರೆ ಊಟದ ವಸತಿ ಇಲ್ದವರಿಗೆ ಮನೆ ಮಠ ಇಲ್ದಿರೋರಿಗೆ ಆ ರೀತಿ ಪೂರ್ ಫ್ಯಾಮಿಲೀಸ್ಗೆ ತಮ್ಮ ಕಡೆಯಿಂದ ತಾವು ಯಾವ ರೀತಿ ಸರ್ಕಾರದಿಂದ ಅದನ್ನ ನಾವು ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಸರ್ಕಾರದಿಂದ ಅವ್ರು ಏನ್ ಫೆಸಿಲಿಟಿ ಕೊಡ್ತಾರ ಆ ಫೆಸಿಲಿಟಿಗಳನ್ನ ನಾವು ಮಾಡೋದು ಬಿಟ್ರೆ ಪೂರ್ ಫ್ಯಾಮಿಲಿಗಳಿಗೆ ಅಂದ್ಬಿಟ್ಟು ಸರ್ಕಾರದಿಂದ ಒಂದ್ ಕೆಜಿ ಅಕ್ಕಿ ಅವೆಲ್ಲ ನಮ್ ಸರ್ಕಾರ ಮಾಡ್ತಾ ಇದೆ. ಸರ್ಕಾರದಿಂದ ಮಾಡೋದು ಅದು ಮಾಡ್ಕೊಂಡು ಹೋಗ್ತೀವಿ. ಬಟ್ ಜಿಲ್ಲಾ ಪಂಚಾಯತಿಯಿಂದ ಪೂರ್ ಫ್ಯಾಮಿಲಿಗಳಿಗೆ ಅಂತ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ನಮ್ಮ ಕೆಲಸ ಆಸ್ ಎ ನಾನೊಬ್ರು ಮೆಂಬರ್ ಆಗಿ ಏನ್ ಮಾಡ್ಬೋದು ಅಂತ ಅಂದ್ರೆ ವೃದ್ಧರಿಗೆಲ್ಲ ಪಿಂಚಣಿ ಬರೋ ಅವರಿಗೆಲ್ಲ ವೃದ್ಧಾಪ್ಯ ವೇತನ ಕೊಡ್ಲಿಕ್ಕೆ ಅವ್ರನ್ನ ಮೋಟಿವೇಟ್ ಮಾಡ್ಬಿಟ್ಟು ಗ್ರಾಮ ಪಂಚಾಯತಿಗೆ ಮತ್ತೆ ಮೇಲ್ಗಡೆ ಕಾಸಿಲ್ಲ ಅವ್ರಿಗೆಲ್ಲ ಹೇಳಿಸ್ಬಿಟ್ಟು ಮಾಡೋ ವ್ಯವಸ್ಥೆ ನಾವು ಮಾಡ್ಕೊಬಿಟ್ಟು ವಿಧವಾ ವೇತನ ಅವೆಲ್ಲ ಎಷ್ಟು ಮ್ಯಾಕ್ಸಿಮಮ್ ನನ್ನ ಕೈಯಲ್ಲಿ ಆಗತ್ತೋ ಅಷ್ಟು ನಾನು ಮಾಡ್ಕೊಡೋ ವ್ಯವಸ್ಥೆ ನಾವು ಮಾಡ್ಕೊಬಿಟ್ಟು. ನಿಮ್ಮೊಂದು ಜಿಲ್ಲೆಗೆ ಸಂಬಂಧಪಟ್ಟ ಎಜುಕೇಶನ್ ಯಾವ ರೀತಿ ಇದೆ? ಎಜುಕೇಶನ್ ಚೆನ್ನಾಗಿದೆ. ಅದ್ರ ಮಟ್ಟಿಗೆ ಏನಿಲ್ಲ. ಸರ್ಕಾರದಿಂದ ಒಳ್ಳೆ ಎಜುಕೇಶನ್ ತರ್ತಿದೆ. ಹಾಗೆ ಜನರಲ್ ಪಬ್ಲಿಕ್ ಇದ್ರಿಂದ ರೆಸ್ಪಾನ್ಸ್ ಚೆನ್ನಾಗಿದೆ. ಎಜುಕೇಶನ್ ಮಟ್ಟಿಗೆ ಎಲ್ಲೂ ಯಾರು ಮಕ್ಕಳು ಹೊರಗಡೆ ಸ್ಕೂಲಿಂದ ಹೊರಗಡೆ ಇರುವಂತ ಮಕ್ಕಳು ಎಲ್ಲೂ ಇಲ್ಲ. ಶಾಲೆಗೆ ಹೋಗುವಂತ ಕಲಿಕೆ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ಜನಗಳಿಗೆ ಮನಸ್ಸಿಗೆ ಮಕ್ಕಳಿಗೂ ತಿಳುವಳಿಕೆ ಬಂದಿದೆ. ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ನಿರುದ್ಯೋಗ ಸಮಸ್ಯೆ ಯುವಕ ಯುವತಿಯರು ನಮ್ಮಲ್ಲಿ ನಾವು ಹೊರಗಡೆ ಎಲ್ಲೂ ನಾವು ಇದ್ ಮಾಡೋದಕ್ಕಿಂತ ನಾವು ಆಕ್ಚುಲಿ ಮೋಟಿವೇಟ್ ಮಾಡ್ತಿರೋದು ನಮ್ಮ ಜಮೀನು ನಮ್ಮ ಇದರಲ್ಲಿ ನಾವು ದುಡ್ಕೊಂಡು ಹೋಗ್ಬೇಕು ಅನ್ನೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾವು ಜಾಸ್ತಿ ಮೋಟಿವೇಟ್ ಮಾಡ್ತೀವಿ. ನಮ್ಮ ಹತ್ರ ಯಾರೇ ಬಂದು ಇಂಥದ್ದಾಗಬೇಕು ಅಂದ್ರೆ ಯಾಕಂದ್ರೆ ಡೈರಿಯಿಂದ ಒಳ್ಳೆ ಫೆಸಿಲಿಟೀಸ್ ಇದೆ. 20 ಡೈರಿಲ್ಲೂ ಸಮೇತ ಡಿಗ್ರಿ ಮೇಲೆ 20 ರೂಪಾಯಿ 22 ರೂಪಾಯಿವರೆಗೂ ಹಾಲು ಲೀಟ್ರ್ ಕೊಡ್ತಾರೆ. ಹಾಗೆ ಸರ್ಕಾರದ ಪ್ರೋತ್ಸಾಹನ ಅಂತ 4 ರೂಪಾಯಿ ಪರ್ ಲೀಟ್ರ್ ಕೊಡ್ತಾ ಇದೆ. ಆ ಒಂದು ಇದರಿಂದ ನೀವು ಏನೇ ಕೆಲಸ ಮಾಡಿದ್ರು ನಮ್ಮಲ್ಲಿ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾವು ತುಂಬಾ ಇದು ಮಾಡ್ತೀವಿ. ಯಾಕಂದ್ರೆ ಮನೇಲಿ ಒಂದು 1/2 ಎಕರೆ ಜಮೀನ್ ಇದ್ರು ಒಂದ್ ಅಡಿಕೆ ಕಟ್ಟಿ ಇಲ್ಲ ಕಬ್ಬು ಹಾಕಿ ಇಲ್ಲ ಒಂದ್ 2 ಹಸುಗಳು ತಗೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಆದಷ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆ ಮಾಡ್ಕೊಡ್ತೀವಿ. ಸ್ವಯಂ ಉದ್ಯೋಗ ಅಂತ ಯಾವ್ದಾದ್ರು ಮಾಡ್ಕೊಟ್ಟಿದ್ದೀನಿ ಅಂದ್ರೆ ಸರ್ಕಾರದಿಂದ ನಮ್ಗೆ ಮೀನುಗಾರರಿಗೆ ಮೀನ್ ಬಲೆ ಕೊಡೋದು, ಹಂಗೆ ತರಬೇತಿ ಕೊಡೋದು, ಆಮೇಲೆ ಟ್ರೈನಿಂಗ್ ಕೊಡೋದು, ಆಮೇಲೆ ಈ ಲೇಡೀಸ್ ಇವರಿಗೆ ಟೈಲರಿಂಗ್ ಮಿಷಿನ್ ಹೆಲ್ಪ್ ಮಾಡೋದು, ಆಮೇಲೆ ಟೈಲರಿಂಗ್ ವರ್ಷಕ್ಕೆ ಇಷ್ಟು ಜನಕ್ಕೆ ಅಂತ ಟೈಲರಿಂಗ್ ಮಿಷಿನ್ ಕೊಡೋದು. ಇಲ್ಲಿ ತನಕ ಈಗ 2 ವರ್ಷ ಇತ್ತು ಟೈಲರಿಂಗ್ 10 ಜನ ಗ್ರೂಪ್ಸ್ ತಗೊಂಡ್ಬಿಟ್ಟು
ಅವರಿಗೆ ಅದರೊಳಗೆ ಟ್ರೈನಿಂಗ್ ಕೊಟ್ಟುಬಿಟ್ಟು ಪ್ಲಸ್ ಸ್ಟೇ ಫಂಡ್ ಕೊಟ್ಟುಬಿಟ್ಟು ಮತ್ತೆ ಮಿಷಿನಿಗೆ ಇಷ್ಟು ಅಂತ ಸಬ್ಸಿಡಿನು ಕೊಡೋ ವ್ಯವಸ್ಥೆ ಸರ್ಕಾರದಿಂದ ಇತ್ತು. ಈಗ ಎರಡು ವರ್ಷ ಈಗ ಒಂದು ವರ್ಷದಿಂದ ಅದನ್ನ ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ, ಸರ್ಕಾರದಿಂದ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಜನನ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಹಾಗೆ ಇದು ಸ್ಟೇ ಫಂಡ್ ಕೊಡಿಸ್ಬಿಟ್ಟು ಹಾಗೆ ಈಗ ಪ್ರತಿ ವರ್ಷ ಒಂದೊಂದು ನಾರ್ಮ್ಸ್ ತಗೋತಾ ಇದ್ದಾರೆ. ಹೋದ ವರ್ಷ ಕಾರ್ಪೆಂಟರ್ಗಳಿಗೆ ಅವರು ವಸ್ತುಗಳು ಕೊಡೋ ಅಂತ ಆಗಿತ್ತು. ಈ ವರ್ಷ ಟೈಲರಿಂಗ್ ಇವರಿಗೆ ಆಗಿದೆ, ಅವರಿಗೆ ಮಿಷಿನ್ ಕೊಡೋ ವ್ಯವಸ್ಥೆ. ಆ ರೀತಿಯಲ್ಲಿ ಎಷ್ಟು ಜನಕ್ಕಾಗತ್ತೋ ಅಷ್ಟು ಜನ ಕೊಡೋ ವ್ಯವಸ್ಥೆನ ಸ್ವಯಂ ಉದ್ಯೋಗದಲ್ಲಿ ಮಾಡ್ಕೊಳ್ತಾರೆ. ತುಂಬಾ ಅದು ಅಂದ್ರೆ ನಮ್ಮ ಹಳ್ಳಿಲಿ ಕೆಲ್ಸಕ್ಕೆ ಹೋಗೋ ಜಮೀನಿ ಕೆಲ್ಸಕ್ಕೆ ಹೋಗೋ ಒಂದು ಹೆಣ್ಮಕ್ಳು ವರ್ಗ ಇದ್ರೆ ಮನೆಯಲ್ಲೇ ಇರೋ ಒಂದು ಕೆಲವೊಂದು ವರ್ಗಗಳು ಕಾಣಿಸ್ತೀವಿ. ಅಂತ ವರ್ಗದವರು ಟೈಲರಿಂಗ್ ಇಂಥವಾದ್ರೆ ಅವ್ರಿಗೆ ಎಷ್ಟು ಹೆಲ್ಪ್ ಆಗತ್ತೆ. ಆಮೇಲೆ ನಮ್ಮಲ್ಲಿ ರೇಷ್ಮೆ ಕೃಷಿನೂ ತುಂಬಾ ಇಂಪಾರ್ಟೆಂಟ್. ತುಂಬಾ ಅದನ್ನ ನನ್ನ ಭಾಗದಲ್ಲಿ ಈ ಕಡೆ ರೇಷ್ಮೆ ಕೃಷಿ ತುಂಬಾ ಸರ್ಕಾರದಿಂದ ಎಲ್ಲ ರೀತಿ ಫೆಸಿಲಿಟೀಸ್ ನಿಮ್ಗೆ ಸಿಗುತ್ತೆ. ಒಂದು ಬಿಲ್ಡಿಂಗ್ ಕಟ್ಕೊಂಡು ಅದರಿಂದ ಹಿಡಿದು ಇಟ್ಟನೇ ನಾಟಿ ಮಾಡಿ ಕಟಾವು ಪ್ರತಿಯೊಂದು ಔಷಧಿಯಿಂದ ಹಿಡಿದು ಎಲ್ಲ ರೀತಿಯಿಂದ ಎಲ್ಲ ಪ್ರತಿಯೊಂದನ್ನು ಸರ್ಕಾರದಿಂದ ರೇಷ್ಮೆ ಇಲಾಖೆಯಿಂದಾನೇ ನಾವು ಇಲ್ಲ ಇಲ್ಲ ನಮ್ಗೆ ಇಷ್ಟು ಸಬ್ಸಿಡಿ ಅಂತ ಬಿಲ್ಡಿಂಗ್ ಗೆ ಅಂತ ಕೊಡ್ತೀವಿ. ಅದ್ ಬಿಟ್ರೆ ನಮಗೆ ಔಷಧಿಗಳೆಲ್ಲ ಏನ್ ತೊಂದರೆ ಇಲ್ಲ, ಸರ್ಕಾರದಿಂದ ಇದು ಕೊಡ್ತೀವಿ. ಮ್ಯಾಕ್ಸಿಮಮ್ ರೇಟ್ ನಮಗೆ ಸಿಕ್ಕಿದೆ. ನಮ್ಮ ರೈತರು ಬೆಳೆದಿರೋ ಗೂಡುಗಳಿಗೆ ಮ್ಯಾಕ್ಸಿಮಮ್ ರೇಟ್ ಗೋಪಿ ಅಂತಿದ್ದಾರೆ ಅವ್ರ ತಂದೆ. ಅವರು ಸಮೇತ ಮ್ಯಾಕ್ಸಿಮಮ್ ನಮ್ಮ ಡಿಸ್ಟಿಕ್ಗೆ ಮ್ಯಾಕ್ಸಿಮಮ್ ಡಿಸ್ಟಿಕ್ಗಿಂತ ನಮ್ಮ ತಾಲೂಕಿಗೆ ಮ್ಯಾಕ್ಸಿಮಮ್ ರೇಟ್ ಅವ್ರ ಗೂಡು ಸೇಲ್ ಆಗಿದೆ. ಅಂತ ಪ್ರೊಡಕ್ಟಿವ್ ಕ್ವಾಲಿಟಿ ಕ್ವಾಲಿಟಿ ವಿತ್ ಕ್ವಾಂಟಿಟಿ ಪ್ರೊಡಕ್ಟಿವ್ ಗೂಡ್ ಸಮೇತ ಕೊಟ್ಟಿದ್ದಾರೆ. ಜಾಸ್ತಿ ಜಾಸ್ತಿ ಈಗ ರೇಷ್ಮೆ ಜನಗಳು ರಿಟರ್ನ್ ಆಗ್ತಾ ಇದ್ದಾರೆ. ಶಿಕ್ಷಣ ಅಂತೂ ರೇಷ್ಮೆಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ತಿಂಗಳಿಗೆ 20,000 21,000 ಅಂತೂ ಫಿಕ್ಸ್ ಬರ್ತಾ ಇದ್ದಾರೆ. ಅಂದ್ರೆ ನಾವು ಹೇಗೆ ಗೂಡು ಹೇಗೆ ನಾವು ಮೇಂಟೈನ್ ಮಾಡ್ತೀವಿ, ಯಾವ ರೀತಿ ಸ್ಯಾನಿಟರಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದ್ದರಿಂದ ಒಂದೊಂದು ತಿಂಗಳಿಗೆ ನಮಗೆ ಆದಾಯ ಬರೋದ್ರಿಂದ ಜನಗಳು ಶಿಫ್ಟ್ ಆಗ್ತಾ ಇದ್ದಾರೆ. ನಮ್ಮ ಮೀಡಿಯಾ ಮುಂದೆ ಈಗ ತಾವಿದ್ದೀರಾ, ತಮ್ಮ ರಾಜಕೀಯ ಚಟುವಟಿಕೆಗಳು ಹಾಗೂ ನಿಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿದ್ದೀರಾ, ಇಷ್ಟು ಕೆಲಸಗಳನ್ನು ತಾವು ಮಾಡಿದ್ದೀರಾ, ಇದರಲ್ಲಿ ನಾವು ನಾಳೆ ಪಬ್ಲಿಕ್ಗೆ ಹೋಗಿ ಸೊ ಒಂದು ಸರ್ವೆ ಮಾಡಿ ಅವ್ರ ರೆಸ್ಪಾನ್ಸ್ ತಗೊಂಡಾಗ ತಾವು ಸದಾ ಅವ್ರ ಮನಸ್ಸಲ್ಲಿ ಇರೋ ರೀತಿ ಯಾವುದೊಂದು ಕೆಲಸ ತಾವು ಮಾಡಿರ್ತೀರಿ ಅಂದ್ರೆ ಆ ಕೆಲಸ ಕೇಳಿದ್ರೆ ತಮ್ಮ ಹೆಸರು ನೆನಪು ಬರಬೇಕು. ತೃಪ್ತಿ ಕೊಟ್ಟಿರೋದು ವಾಟರ್ ಸಪ್ಲೈ, ವಾಟರ್ ಸಪ್ಲೈ ಮ್ಯಾಕ್ಸಿಮಮ್ ಫಿಲ್ಟರ್ಡ್ ವಾಟರ್ ಶಾಶ್ವತ ಕುಡಿಯೋದಿದೆ. ಪ್ರತಿಯೊಂದು ಮೂಲೆ ಮೂಲೆಲ್ಲೂ ನಾನು ತಲುಪಿಸೋ ವ್ಯವಸ್ಥೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನನ್ನ ಕ್ಷೇತ್ರಕ್ಕೆ ತಲುಪಿಸೋ ವ್ಯವಸ್ಥೆ. ಅದ್ರಲ್ಲಿ 80% ಒಂದು ಎರಡ್ ಮೂರ್ ಹಳ್ಳಿಗಳ ಎಕ್ಸೆಪ್ಟ್, ಯಾಕಂದ್ರೆ ಅಲ್ಲಿ ಚೂರು ಸೋರ್ಸಸ್ ಆಫ್ ವಾಟರ್ ಪ್ರಾಬ್ಲಮ್ ಇರೋದ್ರಿಂದ ಅದೊಂದ್ ಎರಡು ಊರಿಗೆ ಎರಡ್ ದಿನಕ್ಕೆ ಮೂರ್ ದಿನಕ್ಕೆ ನಾವು ವಾಟರ್ ಇದು ಮಾಡ್ತಿದೀವಿ ಅನ್ನೋದು ಬಿಟ್ರೆ ಕಂಟಿನ್ಯೂ ವಾಟರ್ ನಮ್ಗೆ ಕೊಡಕ್ ಆಗ್ತಾ ಇಲ್ಲ. ಅಲ್ಲಿ ಅದಕ್ಕೋಸ್ಕರ ಅದಕ್ಕೊಂದು ಪ್ಲಾನ್ ಆಫ್ ವರ್ಕ್ ನಾವು ರೆಡಿ ಮಾಡ್ತಾ ಇದೀವಿ. ಅದೇನಾದ್ರೂ ಎಕ್ಸಿಕ್ಯೂಟ್ ಆದ್ರೆ ಅದು ಎರಡು ವಾಟರ್ ಸಪ್ಲೈ 80% ರೀಚ್ ಮಾಡಿದೀವಿ, 20% ವಿ ಹ್ಯಾವ್ ಟು ರೀಚ್. ಅದು ನಾಲ್ಕು ಊರಿಗೋಸ್ಕರ ಅಷ್ಟೇ. ಬ್ಯಾಲೆನ್ಸ್ ವರ್ಕ್ ಅಂದ್ರೆ ತುಂಬಾ ವಿಲೇಜ್ ಅಲ್ಲಿ ಬ್ಯಾಲೆನ್ಸ್ ವರ್ಕ್ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಯಾವ್ದೊಂದು ಅಂತ ವಿಲೇಜ್ ಅಂತ ಎಕ್ಸ್ಟ್ರೀಮ್ ವಿಲೇಜ್ ಅಂತ ಎಕ್ಸ್ಟ್ರೀಮ್ ವಿಲೇಜ್ ಗಳು ಯಾವ್ದು ಎಲ್ಲರೂ ಸಪೋರ್ಟಿವ್ ವಿಲೇಜ್, ಎಲ್ಲದಕ್ಕೂ ವಾತಾವರಣ ಎಲ್ಲದು ಒಳ್ಳೆ ಇರೋ ಅಂತ ವಿಲೇಜ್ ಗಳು ಯಾವ್ದು ಅಂತ ಕ್ರಿಟಿಕಲ್ ಕಂಡೀಷನ್ ವಿಲೇಜ್ ಗಳು ಯಾವ್ದು ಈಗ ನಮ್ಮ ಮೀಡಿಯಾ ಮುಂದೆ ಪ್ರತಿಯೊಂದು ತಮ್ಮ ಎಲ್ಲಾ ಒಂದು ಅನುಭವವನ್ನು ಹೇಳ್ಕೊಂಡಿದ್ದೀರಾ. ಸರ್, ನಮ್ಮ ಒಂದು ಮೀಡಿಯಾ ಮುಖಾಂತರ ನಿಮ್ಮ ಪಕ್ಷಕ್ಕೆ ಆಗಿರ್ಬೋದು ನಿಮ್ಮ ಭಾರತ ಸರ್ಕಾರಕ್ಕೆ ಆಗಿರ್ಬೋದು ತಮ್ಮಿಂದ ಏನೊಂದು ವಿಷಯ ತಿಳಿಸಕ್ಕೆ ಇಷ್ಟಪಡ್ತೀರಾ, ಇಲ್ಲ ಸರ್ಕಾರದಿಂದ ಯಾವ ರೀತಿ ಒಂದು ಫೆಸಿಲಿಟೀಸ್ ಬಂದ್ರೆ ಚೆನ್ನಾಗಿರುತ್ತೆ? ನಾವು ನಾವು ಜನಗಳಿಗೆ ಹತ್ರದಿಂದ ನೋಡಕ್ ಸಾಧ್ಯ ಆಗುತ್ತೆ, ಜನಗಳ ಪ್ರಾಬ್ಲಮ್ಸ್ ಏನಂತ ಹತ್ರದಿಂದ ನೋಡಕ್ ಸಾಧ್ಯ ಆಯ್ತು. ನನ್ನ ಪ್ರಶ್ನೆ ಬಿಡಿ, 5 ವರ್ಷ ನಾವು ಇರ್ತೀವಿ, 5 ವರ್ಷ ನಾವು ಆಮೇಲೆ ಹೋಗ್ತೀವಿ. ಯಾರೇ ಬರೋದಾದ್ರೂ ನಾವು ಹತ್ರದಿಂದ ಜನಗಳದ ಪ್ರಾಬ್ಲಮ್ಸ್ ಏನು ಅನ್ನೋದು ನಮಗೆ ಅರ್ಥ ಆಗಿರುತ್ತೆ. ಮೇನು ಆ ಸ್ಪಂದನೆ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಯಾಕಂದ್ರೆ ನಾವು ನಾರ್ಮ್ಸ್ ಏನಿದೆಯೋ ಸರ್ಕಾರದಿಂದ ಬರೋ ನಾರ್ಮ್ಸ್ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ಬಿಟ್ರೆ ನಮ್ಮ ಪ್ಲಾನ್ ನ ನಾವು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅದು ಒಂದು ನನ್ ನಿಜವಾಗ್ಲೂ ಕೊರತೆ ಅದು ಈ ಒಂದು ಫೀಲ್ಡ್ ಅಲ್ಲಿ ಇದೆ. ಮತ್ತೆ ಒಂದು ಅಂದ್ರೆ
ವಾಟೆವರ್ ಯು ಡು ಏನೇ ತಗೊಂಡ್ರು ಅದಕ್ಕೆ ಆಗೋದಿಲ್ಲ. ಆಮೇಲೆ ರೋಡು, ನಾವು ರೋಡ್ ಸಫಿಷಿಯಂಟ್ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ರೋಡ್ ಸಫಿಷಿಯಂಟ್ ನಮಗೆ ಕೊಡಕ್ ಬರಲ್ಲ. ನೀವು ಎಲ್ಲೇ ಹೋದ್ರು ಯಾವುದೇ ಡಿಸ್ಟಿಕ್ಗೆ ಹೋದ್ರು ನಿಮಗೆ ಪ್ರಾಬ್ಲಮ್ ಪ್ರತಿಯೊಬ್ಬರು ಜಿಲ್ಲಾ ಪಂಚಾಯತ್ ಮೆಂಬರ್ಸ್ಗಳು ಹೇಳೇ ಹೇಳ್ತಾರೆ. ಯಾಕೆಂದ್ರೆ ರೋಡ್ಗಳು ಸಫಿಷಿಯಂಟು ನಮಗೆ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ. ಒಂದ ಪಿ ಎಂ ಜಿ ಎಸ್ ವೈ ಇದ್ರಲ್ಲಿ ತಗೊಂಡಕ್ ಹೇಳ್ತಾರೆ, ಒಂದ್ ಎಮ್ ಎಲ್ ಎಂಟ್ ಅಂತ ಹೇಳಿ ಮಾಡಕ್ ಹೇಳ್ತಾರೆ. ಅವರು ಅವ್ರದೇ ಇದರಿಂದ ಅವ್ರು ಪೂರ್ತಿ ಫುಲ್ಫಿಲ್ ಮಾಡಕ್ಕೆ ಆಗೋದಿಲ್ಲ. ಮೇಜರ್ ಇನ್ನೊಂದು ಅಂದ್ರೆ ನಮ್ಮ ಹಳ್ಳಿ ಜನಗಳಿಗೆ, ಎಸ್ಪೆಷಲಿ ನಮ್ಮ ಜಿಲ್ಲಾ ಪಂಚಾಯತ್ ಹಳ್ಳಿ ಓರಿಯಂಟಲ್ಲಿಂದ ಹಳ್ಳಿ ಜನಗಳಿಗೆ ಜಮೀನಿಗೆ ಹೋಗೋಕೆ ರೋಡ್ಗಳಾಗಬೇಕು. ಮೇಜರ್ ನಮಗೆ ಜಮೀನುಗಳಿಗೆ ಹೋಗೋಕೆ ರೋಡ್ಗಳಾಗಬೇಕು. ಆ ರೋಡ್ಗಳೆಲ್ಲ ದಯವಿಟ್ಟು ಸರ್ಕಾರದವರು ಒಂದು ಗಮನ ತಗೊಂಡು ಅದು ಮಾಡೋ ವ್ಯವಸ್ಥೆ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಜನಗಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ. ಅವರು ದುಡ್ಡು ಕೊಡೋದು ಬೇಡ, ಸಬ್ಸಿಡಿ ಕೊಡೋದು ಬೇಡ, ಏನು ಕೊಡೋದು ಬೇಡ. ಅವ್ರಿಗೆ ಮೂಲಭೂತ ನಮಗೆ ಸೌಕರ್ಯ ಕೊಟ್ಟು ಅವ್ರನ್ನ ಉತ್ತೇಜನ ಮಾಡಕ್ ಬಿಟ್ಬಿಟ್ರೆ ಅವ್ರು ತನ್ನ ಪಾಡಿಗೆ ತಾನು ಅಭಿವೃದ್ಧಿ ಆಗ್ತಾ ಹೋಗ್ತಾರೆ. ಎಲ್ಲೋ ಒಂದ್ ಕಡೆ ಏನೋ ಒಂದು ಏನು ಕೊಡ್ದೇನೆ, ಇಲ್ಲ ನಾನು ನಿಂಗೆ ಸಬ್ಸಿಡಿ ಕೊಡ್ತೀನಿ ಅಂದ್ರೆ ಜನಗಳನ್ನ ಸಾಲದಲ್ಲಿ ಹಾಕಕ್ ಹೋಗ್ತಾ ಸರ್ಕಾರಗಳು ಹೋಗ್ತಾ ಇದಾವೆ ಬಿಟ್ರೆ ಅವ್ರನ್ನ ಅಭಿವೃದ್ಧಿ ಮಾಡೋ ಕಡೆ ಎಲ್ಲೋ ಹೋಗ್ತಾ ಈ ಸಾಲ ಕೊಡ್ತೀವಿ ಅಂತ ಬ್ಯಾಂಕ್ ಅಲ್ಲಿ ಬೇರೆ ಕಡೆ ಎಲ್ಲ ಸಾಲಗಳನ್ನ ಜಾಸ್ತಿ ಮಾಡ್ತಾ ಇದಾವೆ ಬಿಟ್ರೆ ನೀವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ರೈತರಿಗೆ ಒಳ್ಳೆ ನೀವು ಪ್ರೈಸ್ ಕೊಡ್ರಿ, ಒಳ್ಳೆ ಮಾರ್ಕೆಟ್ ಫೆಸಿಲಿಟಿ ಕೊಡ್ರಿ, ನಿಮ್ಗೆ ಯಾವ ಸಾಲನು ಅವರಿಗೆ ಗಣನೀಯ ಬರೋದಿಲ್ಲ. ಒಳ್ಳೆ ಇದು ಕೊಟ್ರೆ, ಒಳ್ಳೆ ಪ್ರೈಸ್ ಒಳ್ಳೆ ಮಾರ್ಕೆಟ್ ಕೊಟ್ರೆ ನಿಮ್ಗೆ ಸಾಲ ಯಾವ್ದು ನಿಮಗೆ ಬೇಕಾಗಿಲ್ಲ. ಅವ್ರ ಪಾಡಿಗೆ ಅವ್ರು ಅವ್ರು ವರ್ಕ್ ಮಾಡ್ಕೊಂಡು ಅವ್ರು ಅಭಿವೃದ್ಧಿ ಪಡ್ಕೊಂಡು ಅವಷ್ಟು ಸಫಿಷಿಯಂಟ್ ಇದಾರೆ. ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಆರ್ಮ್ಸ್ಗಳಿಂದ ಅವ್ರನ್ನ ಹಾದಿ ತಪ್ಪಿಸ್ತಾ ಇದೀರಿ. ಅದಂತೂ ನಿಜವಾಗ್ಲು. ಆಮೇಲೆ ಜನಗಳೆಲ್ಲೋ ತುಂಬಾ ಅಂದ್ರೆ ತುಂಬಾ, ನಾನು ಇತ್ತೀಚೆಗೆ ನೋಡಿರೋ ಪ್ರಕಾರ ಜನಗಳು ಸೋಮೇರಿಗಳಾಗ್ತಾ ಇರೋ ಇವರು ತುಂಬಾ ಜನ ಇದ್ದಾರೆ. ನೀವು ಇವ್ಯಾವು ಕೊಡ್ಬೇಡ್ರಿ, ಇವ್ಯಾವುದು ಬೇಡ. ಒಳ್ಳೆ ಅವ್ರು ಬೆಳೆದಿರೋದಕ್ಕೆ ಈಗ ಒಂದ್ ನೀವು ಮಾತ್ರ ತಗೋಬರ್ಬೇಕು ಅಂದ್ರು ಇದಕ್ಕೆ ಇಷ್ಟು ಪ್ರೈಸ್ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಹಾಕ್ತೀರಿ. ಬಟ್ ಆದ್ರೆ ಇದು ನಮ್ಮ ರೈತರು ಬೆಳೆಯೋದು ಎಲ್ಲ ಪೆರಿಷಬಲ್ ಕ್ವಾಂಟಿಟಿ, ಪೆರಿಷಬಲ್ ಕಮಾಡಿಟೀಸ್. ಯಾವುದು ನಿಮಗೆ ತುಂಬಾ ದಿನ ಇಟ್ಟು ಮಾರ್ಬೇಕು ಅನ್ನೋದೊಂದು ಇರೋದಿಲ್ಲ. ಆ ಟೈಮಿಗೆ ಕರೆಕ್ಟ್ ರೇಟಿಗೆ ಕರೆಕ್ಟ್ ಪ್ರೈಸಿಗೆ ಮಾರ್ಕೆಟಿಗೆ ಕೊಡ್ರಿ. ಅವಾಗ ವಿ ಹ್ಯಾವ್ ಟು ಗ್ರೋ. ನಾವ್ ಏನ್ ಗ್ರೋ ಮಾಡ್ಬೇಕು ಅದನ್ನ ಗ್ರೋ ಮಾಡುತ್ತಾ ಇಲ್ಲ. ನಾವ್ ಏನ್ ಬೇಡವೋ ಅದನ್ನ ಚಿವಡ್ತಾ ಇದೀವಿ. ಆ ಚಿವುಟದನ್ನ ಬಿಟ್ಟು ಬಿಟ್ಟು ನಮ್ಮ ಗ್ರೋತ್ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ನಿಜವಾಗ್ಲೂ ಸರ್ಕಾರ ನಿಟ್ಟಲ್ಲಿ ಗಮನ ಕೊಟ್ಟರೆ ಎಲ್ಲೋ ಹೋಗುತ್ತೆ ನಮ್ಮ ದೇಶ ಆಟೋಮೆಟಿಕ್ ಅಲ್ಲಿ ಮುಂದೋಗುತ್ತೆ. ಖಂಡಿತ ತುಂಬಾ ಒಳ್ಳೆಯ ವಿಶೇಷವಾದ ಒಂದು ವಿಷಯ ತಿಳಿಸ್ಕೊಟ್ಟಿದ್ದೀವಿ ಖಂಡಿತವಾಗ. ಮತ್ತೆ ನಮ್ಮ ಒಂದು ಮೀಡಿಯಾ ಮುಂದೆ ತಾವು ಒಂದು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರ, ನಮ್ಮ ಪ್ರೆಸೆಂಟ್ ಈಗಿನ ಒಂದು ಯೂತ್ಸ್ ಏನಿದೆ, ಮಹಿಳೆಯಾಗಿರ್ಬೋದು ಯುವಕರಾಗಿರ್ಬೋದು, ಒಂದು ತಮ್ಮಿಂದ ಒಂದು ಒಳ್ಳೆ ಬುದ್ಧಿ ಮತ್ತೆ ಹೇಳಕ್ಕೆ ಇಷ್ಟಪಡ್ತೇವೆ. ಆಕ್ಚುಲಿ ಯೂತ್ಸ್ ಮಹಿಳೆಯರು ರಾಜಕೀಯ ಅಂದ್ರೆ ಏನೋ ಒಂದು ಅಸಹ್ಯ ಅನ್ನೋ ಮನೋಭಾವಕ್ಕೆ ಹೋಗೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಾನು ಓದ್ತಾ ಇರೋ ಪೀರಿಯಡ್ ಅಲ್ಲಿ ನಾನು ಎಲ್ಲೋ ಒಂದು ಕಡೆ ರಾಜಕೀಯ ಅಂದ್ರೆ ಬೇಡಪ್ಪ ಅನ್ನೋ ಪರಿಸ್ಥಿತಿ, ಈ ಭ್ರಷ್ಟಾಚಾರ ಎಲ್ಲದು ಪ್ರತಿಯೊಂದು ಸರ್ಕಾರ ಮಾಡೋ ಒಂದು ಪ್ರತಿಯೊಂದು ಇದನ್ನು ನೋಡ್ಬಿಟ್ಟು ಸರ್ಕಾರದ ಮಾತ್ರ ಹೊರೆ ಹಾಕಂಗಿಲ್ಲ, ಜನಗಳು ಮಾಡೋ ಆಕ್ಟಿವಿಟೀಸಿಗೂ ನೋಡ್ಬಿಟ್ಟು ರಾಜಕೀಯ ಅಂದ್ರೆ ಬೇಡ ಅನ್ನೋ ಎಷ್ಟೋ ಜನ ಯೂತ್ಸಿಗೆ ಆಲ್ರೆಡಿ ಇದೆ, ಯೂತ್ಸಿಗಿದೆ. ಅದನ್ನ ಆಕ್ಚುಲಿ ತೊಡೆದು ಹಾಕ್ಬೇಕು. ಯಾಕಂದ್ರೆ ಒಳ್ಳೆ ಪರಿಸರ ಬೇಕು ಅಂದ್ರೆ ನಾಲ್ಕು ಒಳ್ಳೆ ಜನ ಇದ್ದರೆ ಮಾತ್ರ ಪರಿಸರ ನಿರ್ಮಾಣ. ಪ್ರೆಸೆಂಟ್ ನಾವು ಸರ್ವೆ ಮಾಡಿದ ಪ್ರಕಾರ ಯೂತ್ಸ್ ಅಲ್ಲಿ 90% ಯಾರು ವೋಟಿಂಗ್ ಮಾಡ್ತಾರೆ. ನಿಜವಾಗ್ಲು ಅದನ್ನ ನಾನು ಒಪ್ಕೋತೀನಿ. ಅದನ್ನೇ ಹೇಳ್ತಿರೋದು, ಎಲ್ಲೋ ಒಂದ್ ಕಡೆ ರಾಜಕೀಯ ಅಂದ್ರೆ ಬೇಡಪ್ಪ ಅನ್ನೋ ಅಷ್ಟು ಪರಿಸ್ಥಿತಿ ಹದ್ಗೆಟ್ಟಿದೆ. ಅದನ್ನ ನಾವು ತೊಡೆದು ಹಾಕ್ಬೇಕು ಅಂದ್ರೆ ಮೊದ್ಲು ನಮ್ಮ ಮನಸ್ಸಿಂದ ಅದನ್ನ ಹೊಡೆದು ಹಾಕ್ಬೇಕು. ಎಲ್ಲೋ ಒಂದ್ ಕಡೆ ಹನಿ ಹನಿ ಕೂಡಿದ್ರೇನೆ ಹಳ್ಳ ಆಗೋದು. ನಾನು ಹೋಗಿ ವೋಟ್ ಮಾಡಿ ಇಲ್ಲ ನಾನು ಆ ಪರಿಸ್ಥಿತಿನ ಚೇಂಜ್ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ನಾನು ನನ್ನ ಮನ್ಸಲ್ಲಿ ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ಸುತ್ತ ವಾತಾವರಣ ರೆಡಿ ಕ್ಲೀನ್ ಆಗ್ತಾ ಹೋಗುತ್ತೆ. ಆ ನಿಟ್ಟಲ್ಲಿ ಆದಷ್ಟು ಜನಗಳು ಎಲ್ಲ ಹೊರಗಡೆ ಎಲ್ಲ ನೋಡ್ತೀವಿ, ಒಬ್ಬ ಪ್ರೆಸಿಡೆಂಟ್ ಇಳಿಸಕ್ಕೆ ಇಡೀ ಜನ ಒಂದಾಗಿ ಪ್ರೆಸಿಡೆಂಟ್ ಸಪೋರ್ಟ್ ಕೊಟ್ಟು ಇಳಿಸಿರೋ ಉದಾಹರಣೆಗಳು ನಾವು ನೋಡಿದೀವಿ. ಆ ಮನೋಭಾವನೆ ನಾವು ಬೆಳೆಸ್ಕೊಂಡು ಆತ್ಮಸ್ಥೈರ್ಯ ನಮ್ ಬಂದ್ರೆ ಆಕ್ಚುಲಿ ನಾವು ಇದನ್ನ ಕ್ಲೀನ್ ಮಾಡ್ಬಿಟ್ಟು ಒಳ್ಳೆ ರಾಜಕಾರಣ ಅವಾಗ ಹೇಗಿತ್ತು ಆ ರಾಜಕಾರಣ ನಾವ್ ಈಗ ತಗೊಬಂದು ಜನಗಳಿಗೆ ಹೆಲ್ಪ್ ಮಾಡುವಂತ ರಾಜಕೀಯನ ನಾವು ರಾಜಕೀಯ ಅಂದ್ರೆ ಶಬ್ದ ನೋಡಿದ ಕೂಡಲೇ ಜನಗಳು ಅಸಹ್ಯ ಪಡೋ ಇದು ಬಂದಿದೆ. ರಾಜಕೀಯ ಅಂದ್ರೆ ಎಲ್ಲೋ ಒಂದು ಒಳ್ಳೆ ಕೆಲಸ ಮಾಡೋದು. ಈಗ
ಹೇಗಾಗಿದೆ ರಾಜಕೀಯ ಅಂದ್ರೆ ನಂದು ನನ್ ಫ್ಯಾಮಿಲಿ ಇದು ಮಾಡ್ಕೋಸ್ಕರ ಅನ್ನೋ ಸಮಾಜ ಸೇವೆ ಅನ್ನೋದು ಬರ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನನ್ನ ಉದ್ದಾರಕ್ಕೋಸ್ಕರ ಅನ್ನೋ ಒಂದು ಮನೋಭಾವ. ನೀವ್ ಎಂತ ಒಳ್ಳೆ ರಾಜಕಾರಣ ತೋರಿಸಿದ್ರು ರಾಜಕಾರಣಿನ ಚೇಂಜ್ ಆಗೋ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ. ಅದನ್ನ ಆಕ್ಚುಲಿ ಯೂಸ್ ಚೇಂಜ್ ಮಾಡಿ ಇಲ್ಲ ರಾಜಕೀಯ ಅಂದ್ರೂ ಒಳ್ಳೆ ಕೆಲಸ ಮಾಡಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತೋರಿಸ್ಕೊಡಕ್ ಅವ್ರ ಆತ್ಮಸ್ಥೈರ್ಯನ ಬೆಳೆಸ್ಕೋಬೇಕು. ಖಂಡಿತ ಒಂದು ಒಳ್ಳೆ ವಿಶೇಷವಾದ ಒಂದು ಮಾತಿನ ಒಂದು ಇದು ಕೊಟ್ಟಿದ್ದೀರಾ. ಹಾಗೂ ಇದೇ ರೀತಿ ನಿಮ್ಮ ಒಂದು ನಮ್ಮ ಮಹಿಳೆಯರಿಗೆ ತಮ್ಮಿಂದ ಒಂದು ಒಳ್ಳೆ ಮಾತಿನ ಹೇಳಕ್ಕೆ ಇಷ್ಟಪಡ್ತೀರಾ. ಈಗ ಪ್ರೆಸೆಂಟ್ ನಡೀತಾ ಇರುವಂಥ ಅವ್ರದ್ದು ಒಂದು ಸೇಫ್ ಸೆಕ್ಯೂರಿಟಿ ಆಗಲಿ ಅವ್ರ ಲೈಫ್ಗೆ ಆಗಲಿ ಯಾವ ರೀತಿ ತಮ್ಮನ್ನು ಒಂದು ಯಾವುದೇ ಒಂದು ಸೇಫ್ ಆಗಲಿ ಯಾವುದೇ ಒಂದು ನಮ್ಮ ಮೇಲೆ ಹೊರೆ ಹಾಕೋದಾಗಲಿ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಏನೇ ಮಾಡೋದ್ರು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಎಕ್ಸಾಂಪಲ್ ನಾವು ರಾಜಕೀಯಕ್ಕೆ ಯಾವುದೇ ಒಂದು ಮಹಿಳೆ ಬಂದ್ರೂ ಜನರ ಮಾತಾಡ್ಕೊಳೋದು ಹೇಗೆ ಅಂದ್ರೆ ಏ ಅವಳು ಗಂಡ ನೋಡ್ಕೋತಾರೆ, ಇವಳ್ದು ಏನು ಇಲ್ಲ, ಇವಳ್ದು ಬರೀ ಸಿಗ್ನೇಚರ್ ಅಥಾರಿಟಿ ಅಷ್ಟೇ ಅಂತ ಎಷ್ಟೋ ಜನ ಅನ್ಕೋತಾರೆ. ಬಟ್ ನನ್ನ ಲೈಫಲ್ಲಿ ನನ್ನ ಯಾವುದೇ ರಾಜಕೀಯ ನಿರ್ಧಾರಗಳಿಗೆ ವರ್ಕ್ ಗಳಿಗೆ ನನ್ನ ಗಂಡ ಹಸ್ತಕ್ಷೇಪ ಇಲ್ಲ. ನಾವು ತಗೊಂಡಿರುವಂತ ಎಷ್ಟೋ ಜನ ರಾಜಕೀಯ ನೋಡಿದ್ವಿ ಬ್ಯಾಕ್ ಸಪೋರ್ಟ್ ಆಗಿರ್ತಾರೆ ಬಟ್ ಫ್ರಂಟಲ್ ಮಾತ್ರ ಇವ್ರು ನಿಂತ್ಕೊಂಡು ಒಂದು ಸೈನ್ ಮಾಡ್ತಾರೆ ಹೇಳ್ತಾ ಇರೋದು. ಆ ಸಿಗ್ನೇಚರ್ ಯಾವುದೇ ಆಗ್ಲಿ ನಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಮ್ ಟೈಮ್ಸ್ ವಿ ವಾಂಟ್ ನಮಗೆ ಬೇಕಾಗತ್ತೆ ಅವರ ಸಪೋರ್ಟ್, ನಮಗೆ ಸಮ್ ಟೈಮ್ಸ್ ಬೇಕಾಗತ್ತೆ. ಬೇಡ ಅಂತ ನಾನು ಎಲ್ಲೂ ಅನ್ನೋದಿಲ್ಲ, ಬೇಕಾಗತ್ತೆ. ಆದ್ರೆ ನಾನು ಆ ಕೆಲಸ ಮಾಡ್ತೀನಿ ಅನ್ನೋ ನನ್ನ ಮನಸ್ಸಲ್ಲಿ ಇತ್ತು ಅಂದ್ರೆ ಆ ಕೆಲಸ ಆಟೋಮೆಟಿಕ್ ಆಗತ್ತೆ. ಹಾಗೆ ಯಾವುದೇ ಅನ್ಯಾಯ ಆಗ್ಲಿ ಒಂದ್ಸಲ ನೀವು ವಿರೋಧ ಮಾಡಿ ನೋಡ್ರಿ, ಅವಾಗ ಆಟೋಮೆಟಿಕ್ ಆಗಿ ಅದು ನಿಮ್ಮ ಹತ್ರ ಬರೋದಿಲ್ಲ. ಒಂದು ಅವಾಗ ಹಿಂದಿನವ್ರ ನಾಯಿ ಬೊಗಳ ನಾಯಿ ಕಚ್ಚಲ ಕಚ್ಚ ನಾಯಿ ಬೊಗಳ, ಒಂದ್ಸಲ ಬೊಗಳಿದ್ರೆ ಅದ ಮುಂದೆ ಬರೋ ಧೈರ್ಯ ಮಾಡೋದಿಲ್ಲ. ನೀವು ಧೈರ್ಯ ಇಲ್ದೇನೆ ಇಲ್ಲ ನನ್ ಕೈಲಿ ಆಗೋದಿಲ್ಲ ಅಂತ ನೀವ್ ಎರಡು ಹೆಜ್ಜೆ ಹಿಂದೆ ಹಾಕಿದ್ರೆ ಮುಂದೆ ನಾಲ್ಕು ಹೆಜ್ಜೆ ಮುಂದೆ ಹಾಕ್ತಾರೆ. ನೀವ್ ಎರಡು ಹೆಜ್ಜೆ ಸಾಕು ಹಿಂದೆ ಹಾಕೋದು ಅವ್ರು ನಾಲ್ಕು ಹೆಜ್ಜೆ ಮುಂದೆ ಹಾಕ್ತಾರೆ, ನೀವ್ ಒಂದ್ ಹೆಜ್ಜೆ ಮುಂದೆ ಹಾಕಿ ಅವ್ರು ನಾಲ್ಕು ಹೆಜ್ಜೆ ಹಿಂದೆ ಹಾಕ್ತಾರೆ. ಆ ಮನಸ್ಥೈರ್ಯ ಆ ಧೈರ್ಯನ ಹೆಣ್ಮಕ್ಳು ಬೆಳೆಸ್ಕೋಬೇಕು. ಅವಾಗ ನಿಜವಾಗ್ಲು ಮಾಡೋದಕ್ಕೆ ಸಹಕಾರ ಕೊಟ್ಟಂತಹ ವ್ಯಕ್ತಿ ನಮ್ಮ ಸತೀಶ್ ಗೌಡ ಸರ್, ಅವ್ರ ಒಂದು ಸಪೋರ್ಟ್ ಅಲ್ಲಿ ತಾವ್ ಇಲ್ಲಿವರೆಗೂ ರಾಜಕೀಯದಲ್ಲಿ ಒಂದು ಜನಗಳಿಗೆ ಸೇವೆ ಕೂಡ ತಾವು ಖಂಡಿತ ಮಾಡ್ತಾ ಇದ್ರೆ. ಇನ್ ಕೇಸ್ ಮುಂದೆ ಇದೇ ರೀತಿ ರಾಜಕೀಯ ಸೇವೆ ಮುಂದವ್ರದ್ದು ಒಂದು ಎಂ ಪಿ ಎಮ್ ಎಲ್ ಎ ಒಂದು ಮಟ್ಟಕ್ಕೆ ತಾವು ಬರಲಿ ಅಂತ ನಮ್ಮ ಒಂದು ಮೀಡಿಯಾ ಮುಖಾಂತರ ಕೇಳ್ಕೊತಾ ಇದೀವಿ. ಹಾಗೆ ಜನಗಳ ಮುಂದೆ ಕೂಡ ನೀವು ಮಾಡಿರುವಂತ ವರ್ಕ್ ರಿಪೋರ್ಟ್ ಏನಿದೆಯೋ ಅದನ್ನ ಕಲೆಕ್ಟ್ ಮಾಡಿ ಜನಗಳು ಮಾಡಿರುವಂತ ಪಾಸಿಟಿವ್ ವರ್ಕ್ಸ್ ಏನಿದೆಯೋ ಅದನ್ನ ಕೂಡ ತೋರಿಸ್ತೀವಿ. ಹಾಗೂ ನಮ್ಮ ಮಾಧ್ಯಮ ಮುಂದೆ ತಾವು ಹೇಳಿರುವಂತ ಎಲ್ಲ ಡೀಟೇಲ್ಸ್ ಅದಕ್ಕೆ ನಾವು ಧನ್ಯವಾದಗಳು ಕೊಡ್ತೀವಿ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಭದ್ರಾವತಿ ತಾಲೂಕು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದ ಮಾನ್ಯ ವೈ ಡಿ ಉಷಾ ಹಾಗೂ ಸತೀಶ್ ಗೌಡ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ರಾಜಕೀಯದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದೆ ಮಾಡಬೇಕೆಂದುಕೊಂಡಿರುವ ಪ್ಲಾನಿಂಗ್ಸ್ ಯೋಜನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು.